ಹಾಗೆ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕನ್ನೋ ಮತದಾರರು ತುಂಬಾ ಇದ್ದಾರೆ ಪ್ರಧಾನಮಂತ್ರಿಗಳ ಏನು ಯೋಜನೆಗಳಿದೆ ಅದರ ಮೇಲೆ ಜನರಿಗೆ ತುಂಬಾ ಒಲವಿದೆ ನಂಬಿಕೆ ಇದೆ ಹಾಗಾಗಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗೆಲ್ಲೇ ಗೆಲ್ತಿದ್ದನ್ನೋ ನಂಬಿಕೆ ನನಗೂ ಇದೆ ಚಾಮುಂಡೇಶ್ವರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ 2023 ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ಲುತ್ತೆ ಯಾರು ಆಪೋಸಿಟ್ ಇರ್ತಾರ ಅನ್ನೋದು ವರಿ ಮಾಡಬಾರದು ನಾವು ಯುವಕರಿದ್ದಾರೆ ಮತದಾರರಿದ್ದಾರೆ ಪ್ರಧಾನಮಂತ್ರಿ ಯೋಜನೆ ಮೇಲೆ ನಂಬಿಕೆ ಇರುವಂತ ತುಂಬಾ ಜನರಿದ್ದಾರೆ ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ನಾಯಕಿ ಮಾಡ್ಕೊತಾರೆ ಎಸ್ ಚಾಮುಂಡೇಶ್ವರಿಲಿ ಕಮಲ ಅರಳುತ್ತೆ ಖಂಡಿತವಾಗೂ ಅರಳುತ್ತೆ ಈಜಿ ಅಂತ ಹೇಳೋದಿಲ್ಲ ಆದರೆ ಚಾಲೆಂಜಿಂಗ್ ಆಗಿರುತ್ತೆ ಯುವಕರೆಲ್ಲ ಈ ಬಾರಿ ಕಮಲಕ್ಕೆ ಮತ ಕೊಡ್ತಾರೆ ನನಗೆ ಕ್ಲಾರಿಟಿ ಇರೋದು ಏನಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಈ ಬಾರಿ ಬಿಜೆಪಿ ಗೆಲ್ಲೋ ಅಂತ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದೀವಿ 11 ರಲ್ಲಿ ಎಷ್ಟು ಗೆಲ್ತೀರಿ 11 ರಲ್ಲಿ 11 ಗೆಲ್ಲುವಂಗ ನಾವು ಕೆಲಸ ಮಾಡ್ತೀವಿ ಅತ್ಯಾದ ಆತ್ಮವಿಶ್ವಾಸ ಅಲ್ವಾ ಇರಲೇಬೇಕಲ್ವಾ ಮೋದಿ ಅವರು ಮಂಡ್ಯಕ್ಕೆ ಬಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಮತ್ತು ಸುತ್ತಮುತ್ತ ಊರುಗಳಲ್ಲಿ ಖಂಡಿತವಾಗೂ ಅವರ ಒಂದು ಅಲೆ ಮೋದಿ ಅವರ ಅಲೆ ಪುನಃ ಎದ್ದು ಬರುತ್ತೆ यूट्यूब नल्ली सब्सक्राइब आगे फेसबुक नल्ली फॉलो माड़ी वेबसाइट लॉगिन आगे कंप्लीट न्यूज़ ओदी नरेंद्र मोदी और कार्यक्रम ऐन हेच्चु कम्मी कविश कौडर कार्यक्रम कूगतवर ऐन समाचार निम्म अभिमानिगळु नरेंद्र मोदी और मेलिरो अभिमानदिंद युवकरेल्ल मत्ते चामुंडेश्वरी क्षेत्रद प्रतियोब्ब व्यक्तियु इवत्तु नावु मोदी और कार्यक्रम के मैसूरिंद हिडिदु मंड्यदवरेगे बंदिद्दीवि ಅವರ ಮೇಲಿರೋ ಅಭಿಮಾನಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಎಸ್ ಕವಿಶ್ ಗೌಡ್ರು ಗೊತ್ತು ಪಾರ್ಟಿ ಚೇಂಜ್ ಮಾಡಿದ್ರಿ ಪಾರ್ಟಿ ಸೇರಿದ್ರಿ ಸೇರಿದಾಗ ನಾವು ನೀವು ಮಾತಾಡಿದ್ವಿ ಒಂದು ಚಾಟ್ ಮಾಡಿದ್ದೆ ಬಟ್ ಅವತ್ತಿಗೂ ಇವತ್ತಿಗೂ ಏನು ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ ತಮ್ಮದು ಈಗ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕನ್ನೋ ಮತದಾರರು ತುಂಬ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಯೋಜನೆಗಳ ಮೇಲೆ ಸರ್ಕಾರದ ಯೋಜನೆ ಅದು ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಆಗಿರಬಹುದು ವಿಶೇಷವಾಗಿ ಪ್ರಧಾನಮಂತ್ರಿಗಳ ಏನು ಯೋಜನೆಗಳಿದೆ ಅದರ ಮೇಲೆ ಜನರಿಗೆ ತುಂಬಾ ಒಲವಿದೆ ನಂಬಿಕೆ ಇದೆ ಹಾಗಾಗಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗೆಲ್ಲೇ ಗೆಲ್ತಿದೆ ಅನ್ನೋ ನಂಬಿಕೆ ನನಗೂ ಇದೆ ಚಾಮುಂಡೇಶ್ವರಿಲಿ ಭಾರತೀಯ ಜನತಾ ಪಾರ್ಟಿ 2023 ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ಲುತ್ತೆ ಒಂದು ವಿಚಾರ ಅಂತಂದ್ರೆ ಗೊತ್ತು ಇದುವರೆಗೂ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿಲ್ಲ ಬಿಜೆಪಿ ಗೆದ್ದಿಲ್ಲ ಬಟ್ ಕವಿಶ್ ಗೌಡ್ರ ಎಂಟ್ರಿ ಆದ್ಮೇಲೆ ಒಂದಷ್ಟು ಲೆಕ್ಕಾಚಾರಗಳು ಬೇರೆ ಬೇರೆ ಬಿಕಾಸ್ ಆಫ್ ನೀವು ಪ್ರಬಲರು ಮತ್ತೆ ಸಂಘಟನೆ ಮಾಡೋದಲ್ಲಿ ಎಕ್ಸ್ಪರ್ಟ್ ಅಂತ ಬಟ್ ರಿಸಲ್ಟ್ ಮಾಡ್ಕೋಬಹುದಾ ಜಿಟಿ ದೇವೇಗೌಡರ ಅಪೋಸಿಟ್ ಅಂತ ಯಾರು ಆಪೋಸಿಟ್ ಇರ್ತಾರ ಅನ್ನೋದು ವರಿ ಮಾಡಬಾರದು ನಾವು ಯುವಕರಿದ್ದಾರೆ ಮತದಾರರಿದ್ದಾರೆ ಪ್ರಧಾನಮಂತ್ರಿಗಳ ಯೋಜನೆ ಮೇಲೆ ನಂಬಿಕೆ ಇರುವಂತ ತುಂಬಾ ಜನರಿದ್ದಾರೆ ಫಲಾನುಭವಿಗಳು ಸಾವಿರಾರು ಜನ ಇದ್ದಾರೆ ಪ್ರಧಾನಮಂತ್ರಿಗಳ ಯೋಜನೆ ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಬೊಮ್ಮಾಯಿ ಸರ್ಕಾರದ ಯೋಜನೆಗಳು ಇವನ್ನೆಲ್ಲ ನಂಬಿಕೊಂಡು ಮತದಾರರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ನಾಯಕಿ ಮಾಡ್ಕೋತಾರೆ ಎಸ್ ಚಾಮುಂಡೇಶ್ವರಿಲಿ ಕಮಲ ಅರಳುತ್ತೆ ಖಂಡಿತವಾಗೂ ಅರಳುತ್ತೆ ಅರವಿಶ್ ಮಾಡ್ತೀವಿ ಈಜಿ ಈಸಿ ಅಂತ ಹೇಳೋದಿಲ್ಲ ಆದರೆ ಚಾಲೆಂಜಿಂಗ್ ಆಗಿರುತ್ತೆ ಯುವಕರೆಲ್ಲ ಈ ಬಾರಿ ಕಮಲಕ್ಕೆ ಮತ ಕೊಡ್ತಾರೆ ಒಂದು ಲೆಕ್ಕಾಚಾರ ಮಾತಾಡ್ತಿದ್ವಿ ಚಾಮರಾಜ ಹಾಗೆ ಚಾಮುಂಡೇಶ್ವರಿ ಎರಡೂ ಕಡೆ ಇಡ್ತಾ ಇರತಕ್ಕಂಥ ವ್ಯಕ್ತಿ ಪಾರ್ಟಿ ಏನು ಹೇಳುತ್ತೆ ಚಾಮರಾಜ ಕ್ಷೇತ್ರ ಮತ್ತು ಚಾಮುಂಡೇಶ್ವರಿ ಎರಡರಲ್ಲೂ ಗ್ರಿಪ್ ಇರುವಂಥ ಕ್ಷೇತ್ರಗಳೇ ಸೊ ಹಾಗಾಗಿ ಏನು ಕನ್ಫ್ಯೂಷನ್ಸ್ ನನಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ನನಗೆ ಕ್ಲಾರಿಟಿ ಇರೋದು ಏನಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಈ ಬಾರಿ ಬಿಜೆಪಿ ಗೆಲ್ಲೋ ಅಂತ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಇನ್ನೂ ಒಂದೂವರೆ ತಿಂಗಳಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿ ಆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋಂಗೆ ಮಾಡ್ತೀವಿ ಎಸ್ ಮೈಸೂರಲ್ಲಿ ಇವತ್ತಿನವರೆಗೂ ಬಿಜೆಪಿ ಅಂದರೆ ನಂಜುಂಡ ಏನು ನಂಜನಗೂಡು ಗೆದ್ದಿತ್ತು ಹಾಗೆ ಕೃಷ್ಣರಾಜ ಜೊತೆಗೆ ಚಾಮರಾಜ ಆದರೆ ಈ ಬಾರಿ ಗ್ಯಾರಂಟಿ ಚಾಮುಂಡೇಶ್ವರಿಯಲ್ಲಿ ಕಮಲ ಅರಳುತ್ತೆ ಅನ್ನೋ ವಿಶ್ವಾಸ ಎಷ್ಟು ಕ್ಷೇತ್ರ ಒಟ್ಟಾರೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಷ್ಟು ಕ್ಷೇತ್ರ ಗೆಲ್ತೀರಿ ಜಿಲ್ಲೆಯಲ್ಲಿ ಎಷ್ಟು ಕ್ಷೇತ್ರ ಗೆಲ್ತೀರಾ 11 ರಲ್ಲಿ ಎಷ್ಟು ಗೆಲ್ತೀರಿ 11 ರಲ್ಲಿ 11 ಗೆಲ್ಲುವಂಗ ನಾವು ಕೆಲಸ ಮಾಡ್ತೀವಿ ಅತ್ಯಾದ ಆತ್ಮವಿಶ್ವಾಸ ಅಲ್ವಾ ಅಂತ ಇರಲೇಬೇಕಲ್ವಾ ಫೈನಲಿ ರಾಜ್ಯದಲ್ಲಿ 150 ಸೀಟ್ ಗೆಲ್ಲಬೇಕನ್ನೋ ಏನ ಯೋಜನೆ ಮತ್ತು ಏನ ಪ್ಲಾನ್ ನಡೀತಿದೆ 150 ಗೆಲ್ಲೋ ಅಂತ ರೀತಿಯಲ್ಲಿ ಕೆಲಸಗಳು ಮೋದಿ ಇವತ್ತಿನ ಕಾರ್ಯಕ್ರಮ ಲಾಭ ಆಗುತ್ತಾ ಪಕ್ಷಕ್ಕೆ ಖಂಡಿತವಾಗೂ ಆಗುತ್ತೆ ಮೋದಿ ಅವರು ಮಂಡ್ಯಕ್ಕೆ ಬಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಮತ್ತು ಸುತ್ತಮುತ್ತ ಊರುಗಳಲ್ಲಿ ಖಂಡಿತವಾಗೂ ಅವರ ಒಂದು ಅಲೆ ಮೋದಿ ಅವರ ಅಲೆ ಪುನಃ ಎದ್ದು ಬರುತ್ತೆ ಎಸ್ ಫೈನಲಿ ಜನಕ್ಕೆ ಏನು ಸಂದೇಶ ಕೊಡ್ತೀರಿ ಏನು ಕೇಳ್ಕೊತೀರಿ ಕರ್ನಾಟಕ ಜನಕ್ಕೆ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಜನಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋ ಅಂತ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸಿದಿಶು ಬಿಜೆಪಿ ಓಮಕಂಡ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಅದು ಒಂದಕ್ಕೆ ಸೀಮಿತ ಅಲ್ಲ
ಒಂದು ನಾಲ್ಕೈದು ಕ್ಷೇತ್ರದ ತಮ್ಮದೇ ಆದಂತ ಪ್ರಭಾವ ಹೊಂದಿರತಕ್ಕಂತ ವ್ಯಕ್ತಿ ಕವೀಶ್ ಗೌಡರು. ಹಾಗಾಗಿ ಇವರನ್ನ ಪಾರ್ಟಿ ಸೇರಿಸಿಕೊಂಡಿದ್ದಾರೆ, ಇವರು ಕೂಡ ಸೇರಿಕೊಂಡಿದ್ದಾರೆ. ಹೊಸ ಲೆಕ್ಕಾಚಾರ ಏನಾಗುತ್ತೆ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಅಂತ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.